ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PMC, PSSM, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಧ್ಯಾನ 365 95th ಡೇ, 95th ದಿವಸ. ಒಂದು ಚಿಕ್ಕ ಕಾನ್ಸೆಪ್ಟು ಇವತ್ತು ಕಲಿಯೋಣ. ಎಷ್ಟೋ ಜನಕ್ಕೆ ಈ ಒಂದು ಅಟ್ಯಾಚ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಅಟ್ಯಾಚ್ಮೆಂಟ್ ಇಟ್ಕೋಬಾರದು, ಅಟ್ಯಾಚ್ಮೆಂಟ್ ಇದೆ ಅಂದರೆ ಮತ್ತೆ ಆತ್ಮಕ್ಕೆ ಶಾಂತಿ ಸಿಗಲ್ಲ, ಎಷ್ಟೊಂದು ಡೆಫಿನಿಷನ್ಸ್ ಇದೆ. ಬಟ್ ಅಟ್ಯಾಚ್ಮೆಂಟ್ ಅಂದರೆ ಏನು, ಅದರ ಡೆಫಿನಿಷನ್ ಏನು ಅನ್ನೋದು ಮತ್ತೆ ಇನ್ನೊಂದು ಸಾರಿ ನಾವು ರಿಪೀಟ್ ಮಾಡ್ಕೊಳ್ಳೋಣ. ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಬಗ್ಗೆ ನಮ್ಗೆ ಅರ್ಥ ಆಗಬೇಕಂದ್ರೆ ಒಂದು ಕೊಟೇಶನ್ ಇದೆ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ. ಇವತ್ತು 11 ಗಂಟೆಗೆ ನಾನು ಝೂಮ್ ಸ್ಟಾರ್ಟ್ ಮಾಡಿದ್ದೀನಿ. ಆವತ್ತು ತನಕ 12 ತನಕ ನನಗೆ ಬೇರೆ ಏನೂ ಬೇಡ, ಯಾರೂ ಬೇಡ, ಬರೀ ಈ ಒಂದು ಸೆಷನ್ ಅಷ್ಟೇ, 1 ಅವರ್. ಇದಾದಮೇಲೆ ಮತ್ತೆ ನಾಳೆ 11 ಗಂಟೆಗೆ ನನಗೆ ಝೂಮು ನೆನಪಿಗೆ ಬರಬೇಕು, ಮಧ್ಯದಲ್ಲಿ ಬರಬಾರ್ದು. ಒಬ್ಬರ ಹತ್ರ ನಾವು ಮಾತಾಡ್ತಾ ಇದ್ದೀವಂದರೆ ಅದು 5 ನಿಮಿಷ ಆಗ್ಬೋದು, 1 ಅವರ್ ಆಗ್ಬೋದು. ಸಂಪೂರ್ಣವಾಗಿ ಮಾತಾಡಬೇಕು. ಯಾವಾಗ ಆ ಕಾನ್ವರ್ಸೇಷನ್ ಮುಗ್ದೋಗುತ್ತೋ ಆದಮೇಲೆ ಅವ್ರ ಬಗ್ಗೆ ಚಿಂತನೆ ಮಾಡಬಾರ್ದು, ಒಂದು ಆಲೋಚನೆ ಇರಬಾರ್ದು. ಡಿಟ್ಯಾಚ್. ಒಂದು ಜಾಗಕ್ಕೆ ನಾವು ಹೋಗ್ತೀವಿ, ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ಫೋಟೋಸ್ ತೆಗ್ತೀವಿ, ಆ ಮೆಮರೀಸು. ಆ ಪ್ಲೇಸಿಂದ ಮತ್ತೆ ರಿಟರ್ನ್ ಬಂದಮೇಲೆ ಆ ಪ್ಲೇಸು ಮೈಂಡಿಂದ ಹೋಗ್ಬೇಕು. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ಆವಾಗ ನಮಗೆ ಎಲ್ಲಿ ಇದ್ದೀನಿ, ಯಾರ ಹತ್ರ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಸಂಪೂರ್ಣವಾಗಿ ಇರೋಕೆ ಆಗುತ್ತದೆ. ಇಲ್ಲಿ ಕೂತ್ಕೊಂಡು ಬೇರೆಯವ್ರ ಬಗ್ಗೆ, ಬೇರೆ ಒಂದು ಜಾಗ ಬಗ್ಗೆ ನಾವು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ಪ್ರಾಕ್ಟೀಸ್ ಮಾಡಬೇಕು. ಈಗ ಕಾನ್ಸೆಪ್ಟ್ ಅರ್ಥ ಆಯ್ತು ಅಷ್ಟೇ, ಅಭ್ಯಾಸ ಮಾಡಬೇಕು. ಈಗ ಒಬ್ಬ ಸಂಗೀತ ಗುರು ಹತ್ರ ಹೋಗಿದ್ದರೆ ಒಂದು ರಾಗ ಹೇಳ್ತಾರೆ, ಹೇಳಿದ ತಕ್ಷಣ ನಮಗೆ ಬರಲ್ಲ, ನಾನು ಅಭ್ಯಾಸ ಮಾಡಬೇಕು. ಕ್ರಿಕೆಟ್ ಆಗಲಿ, ಅಡುಗೆ ಆಗಲಿ, ಒಂದ್ಸತಿ ನೋಡಿದರೆ, ಒಂದ್ಸತಿ ಕೇಳಿದರೆ ಬರಲ್ಲ, ಮತ್ತೆ 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 ನಾನು ಅದು ಅಭ್ಯಾಸದಲ್ಲಿ ಇಡಬೇಕು. ಈ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟು ಟ್ರೈ ಮಾಡಬೇಕು. ಇವತ್ತು ಟ್ರೈ ಮಾಡಿ, ನಾನು ಎಲ್ಲಿದ್ದೀನೋ ಸಂಪೂರ್ಣವಾಗಿ ಅಲ್ಲಿ ಮಾತ್ರ ಇರಬೇಕು. ಶರೀರ, ಭಾವನೆಗಳು, ಆಲೋಚನೆಗಳು, ಮನಸ್ಸು ಸಂಪೂರ್ಣವಾಗಿ ನೀವು ಎಲ್ಲಿದ್ದರೂ ಅಲ್ಲಿ ಮಾತ್ರನೇ ಇರಬೇಕು. ಬೇರೆ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು, ಬೇರೆ ಭಾವನೆಗಳು ಬರಬಾರ್ದು. ಆವಾಗ 100% ನೀವು ಝೆನ್ ಮಾಸ್ಟರ್ಸ್ ಆಗ್ತೀವಿ, ಬೀಯಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಇದೊಂದು ದಿವಸದಲ್ಲಿ ಬರಲ್ಲ, ಪ್ರತಿ ದಿವಸ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು. ಆವಾಗ ಕಂಪ್ಲೀಟ್ ಲೈಫ್ ಅನ್ನೋದು ನಿಮಗೆ ಸಿಗುತ್ತೆ, ಇಲ್ಲಾಂದರೆ ಅರ್ಥ ಬರ್ತದೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.